ಗುಡ್ ಮಾರ್ನಿಂಗ್, ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ, ಇವತ್ತು ನಾವು ಯಾರ ಜೊತೆ ರೈಡ್ ಹೋಗ್ತಾ ಇದ್ದೀವಿ ಅಂದರೆ ಮಿಸ್ಟರ್ ಅಮಿತ್ ಬನ್ವಾಸಿ ಅವ್ರ ಜೊತೆ. ಹಲೋ ಮಗ. ಆ್ಯಂಡ್ ಉದಯ್, ನಾವು ಮೂರು ಜನ ಲಾಸ್ಟ್ ಸೇರಿದ್ದು ಕಿನ್ನಕೊರೈ ಮತ್ತು ಊಟಿ ಟ್ರಿಪ್ಪಲ್ಲಿ. ಹಾಂ, ಎಕ್ಸಾಕ್ಟ್ಲಿ, ಮಸ್ತಾಗಿದೆ. ಇವಾಗ ಫುಲ್ಲು ಮ್ಯಾಚಿಂಗು ರೆಡಿ ಆಗಿ ಬಂದಿದ್ದಾನೆ ಫಸ್ಟ್ ಟೈಮು. ಆ್ಯಂಡ್ ಉದಯ್ ರೆಡಿ ಆಗ್ತಾ ಇದ್ದಾನೆ. ನಾವೆಲ್ಲ ಫುಲ್ ರೈನ್ ಕೋಟು, ರೈನ್ ಪ್ಯಾಂಟ್ ಜೊತೆ ಎಲ್ಲ ರೆಡಿಯಾಗಿ ಇವಾಗ ಬೆಳಿಗ್ಗೆ 5 ಗಂಟೆ. ನಾವಿವಾಗ ಫಸ್ಟ್ ಹೋಗ್ತಾ ಇರೋದು ವಿರಾಜಪೇಟೆ ಹತ್ರ. ಸೊ ನೆಕ್ಸ್ಟು ತಿಂಡಿಗೆ ನಿಲ್ಲಿಸಿ ಹೊರಡೋಣ ಅಂತ ಇದ್ದೀವಿ. ಬನ್ನಿ. ನಾನು ತುಂಬ ದಿನ ಆದಮೇಲೆ ಒಂದು ಲಾಂಗ್ ಟ್ರಿಪ್ ಹೋಗ್ತಾ ಇರೋದು. ನನಗೂ ಕಾಲು ಲಿಗಮೆಂಟ್ಸ್ ಟೇರ್ ಆಗಿ ತುಂಬ ಕಷ್ಟ ಆಗಿತ್ತು. ಇವಾಗ ಐ ಆಮ್ ಬೆಟರ್. ನೋಡೋಣ ನನ್ನ ವಿಲ್ ಪವರ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಪೇಯ್ನ್ ಆಗದೆ ನೆಮ್ಮದಿಯಾಗಿ ಹೋಗೋ ಥರ ದೇವರು ಅನುಗ್ರಹಿಸಲಿ ಅಂತ ಕೇಳ್ತಾ ಮುಂದೆ ಹೊರಡೋಣ. ಬನ್ನಿ. ಕಂಗ್ರಾಚ್ಯುಲೇಷನ್ಸ್ ಬ್ರದರ್, ಹೊರಡೋಣ. ಅಲ್ಲ, ಏನು ಆಶ್ಚರ್ಯ ಅಂದರೆ ಮೈಸೂರು ರೋಡ್, ಹಳೆ ಮೈಸೂರು ರೋಡ್ ಅಂತೂ ಫುಲ್ ಟು ಫುಲ್ ಖಾಲಿ ಇದೆ. ನಾನು ಎಷ್ಟೊಂದು ಸರಿ ಅನಿಸ್ತಾ ಇದೆ, ಬೈಕರ್ಸ್ ಅಂತೂ ಮತ್ತು ಕಾರ್ ಅವರು ಅಷ್ಟೇ ಆರಾಮಾಗೆ ಈ ಹಳೆ ರೋಡಲ್ಲೇ ಬಂದ್ರೇ ಆರಾಮು ಅಂತ ಅನಿಸ್ತಾ ಇದೆ ನನಗೆ. ಸುಮ್ಮನೆ ಯಾಕೆ ಹೈವೇ ಇಲ್ಲೆಲ್ಲ ಒಂದು ಸ್ವಲ್ಪ ಹಿಂದೆ ಮುಂದೆ ತೋಟಗಳು ಅದು ಇದೆಲ್ಲ ನೋಡ್ಕೊಂಡು ಹೋಗ್ಬೋದು. ಸುಮ್ಮನೆ ಇದ್ರ ಬದಲು ನಾವು ಏನಕ್ಕೆ ಆ ಕಡೆ ಮೇನ್ ಹೈವೇಲಿ ಹೋಗ್ತೀವಿ ಅಂತ ನನಗೂ ಗೊತ್ತಿಲ್ಲ. ವಿರಾಜಪೇಟೆ ಸೈಡಿಂದ ಅಲ್ಲಿ ಒಂದು 2-3 ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ನ ನೋಡಿ ಅಲ್ಲಿಂದ ಮತ್ತು ಕುಕ್ಕೆ ಸುಬ್ರಹ್ಮಣ್ಯದ ಕಡೆ ಹೋಗಿ ಆ ಕಡೆ ಬೆಲ್ಟ್ನ ಕವರ್ ಮಾಡಿ ಬೆಂಗಳೂರಿಗೆ ಬರೋಣ ಅಂತ. ಇವತ್ತು ಸ್ಯಾಟರ್ಡೇ, ನಾವು ಸಂಡೇ ಅಥವಾ ಮಂಡೇ ವಾಪಸ್ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಹೋಗೋಣ. ನಂದು ಗ್ಯಾರಂಟಿ ಏನೂ ಇರಲಿಲ್ಲ, ಆ್ಯಸ್ ನನಗೂ ಲೆಫ್ಟ್ ಲೆಗ್ ಲಿಗಮೆಂಟ್ಸ್ ಎಲ್ಲ ಕಟ್ಟಾಗಿ ನಾನು 3 ಮಂತ್ಸ್ ಬೆಡ್ ರೆಸ್ಟಲ್ಲಿದ್ದು ಏನು ಮಾಡೋದು, ಗಾಡಿ ಓಡ್ಸೋಕ್ಕಾಗತ್ತಾ ಇಲ್ವಾ, ಸರ್ಜರಿನ ಏನು ಅಂತಲ್ಲ. ಸೊ ಇವಾಗ ಹೋಪ್ಸ್ ಐ ಆಮ್ ಬ್ಯಾಕ್. ಇದು ನೋಡಿ, ಅವನು ಈ ಸರಿ ಫುಲ್ಲು ಜಿಗಿ ಜಿಗಿ ಆಗಿ ಬಂದುಬಿಟ್ಟಿದ್ದಾನೆ. ಮಿಂಚಿಂಗ್ ಮುಂಜುಳ ಥರ ಆಗಿಬಿಟ್ಟಿದ್ದಾನೆ ಮಿಂಚಿಂಗ್ ಅಮಿತ್. ಅವನು ಅವತಾರಗಳು ಅದೇನೇನೋ ಮಾಡಿಸಿದ್ದಾನೆ ಇದಕ್ಕೆ ಗೋಪ್ರೋಗೆ, ಸಿಕ್ಕಿದ ಪಕ್ಕಿದ್ದೆಲ್ಲ ಹಾಕ್ಬಿಟ್ಟಿದ್ದಾನೆ. ಓಕೆ, ಗೈಸ್, ನಾವಿವಾಗ ಈ ನಂಜನಗೂಡು ರೂಟಲ್ಲಿ ಇದ್ದೀವಿ. ನಾವು ತುಂಬ ರಾ ಟ್ರಾವೆಲರ್ಸ್ ಆಗಿರೋದ್ರಿಂದ ಶ್ರೀದೇವಿ ಫಾಸ್ಟ್ ಫುಡ್ಡಲ್ಲೇ ತಿಂಡಿ ತಿಂದು ಇಲ್ಲಿಂದ ಹೊರಡ್ತಾ ಇದ್ದೇವೆ. 4-5 ಇಡ್ಲಿ ತಿಂದ್ರು 135 ರೂಪಾಯಲ್ಲಿ ಮುಗಿದೋಯ್ತು. ನಾವು ಅದೇ ಬೇರೆ ಕಡೆ ತಿಂದಿದ್ದಿದ್ರೆ ಒಂದು 400 ರೂಪಾಯಿ ಹೋಗಿರೋದು ಜಸ್ಟ್ ಫಾರ್ ತಿಂಡಿ. ಒಳ್ಳೆ ಟೇಸ್ಟ್ ಕೂಡ ಇತ್ತು, ಸೋಡಾ ಗಿಡಲ್ಲ ಹಾಕಿರಲ್ಲ ಜಾಸ್ತಿ. ಸೊ ಇವಾಗ ಇಲ್ಲಿಂದ ನಾಗರಹೊಳೆನಾ? ಓಕೆ, ಇಲ್ಲಿಂದ ನಾವು ಇವಾಗ ನಾಗರಹೊಳೆಗೆ ಹೊರಟಿದ್ದೀವಿ. ಬನ್ನಿ, ನಾಗರಹೊಳೆ ಚೆಕ್ ಪೋಸ್ಟ್ ಹತ್ರ ನಿಲ್ಸೋಣ. ಸ್ನೇಹಿತರೆ, ಇವಾಗ ನಾವು ನಾಗರಹೊಳೆ ರೂಟಲ್ಲಿದ್ದೀವಿ. ಎವ್ರಿ ಟೈಮ್ ನಾವು ಬಂಡೀಪುರ ಆ ಕಡೆ ನೋಡಿ ನೋಡಿ ತುಂಬ ಬೇಜಾರಾಗಿ ತುಂಬ ದಿನಗಳಾಗೋಗಿತ್ತು ಕಬಿನಿ ನಾಗರಹೊಳೆ ಕಡೆ ಎಲ್ಲ ಬಂದು, ಅದು ಬೈಕಲ್ಲಿ ಎಸ್ಪೆಷಲಿ. ಸೊ ಈ ರೂಟ್ನ ತೊಗೊಂಡಿದ್ದೀವಿ, ನಾಗರ್ ನಂಜನಗೂಡು ಮತ್ತು ಹುಣಸೂರು ಕಡೆಯಿಂದ ಬಂದು ನಾಗರಹೊಳೆ ಥ್ರೂ ವಿರಾಜಪೇಟೆಗೆ ಹೋಗೋಣ ಅಂತ. ಸೊ ಇದು ಬೆಂಗಳೂರು ಅಂದರೆ ವಿರಾಜಪೇಟೆ, ಇದಿಷ್ಟು ಬೆಲ್ಟು. ಇಲ್ಲಿಂದ ಸುಬ್ರಹ್ಮಣ್ಯ ವಾಪಸ್ ಆ ಕಡೆಯಿಂದ ಹಾಸನ ಬೆಂಗಳೂರು. ಅವ್ನು ಇವಾಗಲೇ ಅರ್ಜೆಂಟಾ? ಓಕೆ. ಸೊ ತುಂಬ ಚೆನ್ನಾಗಿದೆ ನಂಜನಗೂಡು. ಮೈಸೂರು ಕಡೆ ಎಲ್ಲ ಸುಮ್ಮನೆ ಹನಿ ಆಗ್ತಾ ಇರತ್ತೆ ಅಷ್ಟೇ ಹೊರತು ಜೋರು ಮಳೆ ಆ ಥರ ಎಲ್ಲ ಏನೂ ಇಲ್ಲ. ಸ್ನೇಹಿತರೆ, ಫೈನಲಿ ನಾವಿವಾಗ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಬಂದಿದ್ದೀವಿ. ಇಲ್ಲಿಂದ ತುಂಬ ಹತ್ತಿರದಲ್ಲೇ ನಾಗರಹೊಳೆ ಶುರು ಆಗತ್ತೆ ಇನ್ನೇನು. ಈ ಜಾಗದಲ್ಲಿ ಕಂಪ್ಲೀಟಾಗೆ ಇವರು ಆದಿವಾಸಿಗಳು ಇರೋದಿಲ್ಲೆಲ್ಲ. ನೀವು ಈ ನಡುವೆ ಐ ಥಿಂಕ್ ಅಡ್ವರ್ಟೈಸ್ಮೆಂಟ್ಸ್ ಕೂಡ ನೋಡ್ತಾ ಇರ್ತೀರಾ, ಆದಿವಾಸಿ ಹೇರ್ ಆಯಿಲ್ ಅಂತ ಬೇರೆ. ಸೊ ಫುಲ್ ನೆಕ್ಸ್ಟ್ ಲೆವೆಲ್ ಮಾರ್ಕೆಟಿಂಗಲ್ಲಿ ಇದ್ದಾರೆ ಇವರು ಅಂತ. ಇಲ್ಲಿ ಫುಲ್ ರೋಡು ಕಂಪ್ಲೀಟಾಗೆ ಫಿಲ್ ಆಗಿದೆ ಇವ್ರದು ಆದಿವಾಸಿಗಳದು ಹೇರ್ ಆಯಿಲ್ ಶಾಪ್ಸು ಅದು ಇದು ಎಲ್ಲ ಎಲ್ಲ ಸಖತ್ತಾಗಿಟ್ಟಿದ್ದಾರಪ್ಪ. ಕೂದಲು ಕೂಡ ಎಲ್ಲರೂ ಉದ್ದುದ್ದ ಬಿಟ್ಟು ಒಂಥರ ಡಿಫ್ರೆಂಟಾಗಿದ್ದಾರೆ ಎಲ್ಲರೂ ನೋಡೋದಕ್ಕೆ.
ಬನ್ನಿ ಈ ಸೈಡ್ ಯಾವಾಗಾದರೂ ಏರಾಲ್ ಬೇಕು ಅಂದರೆ ಅಲ್ಲಿ ಬಂದು ತೊಗೊಳ್ಬೋದು ನೀವು. ದಿನಾಲು ಇವ್ರದೇ ಅದು ಆದಿವಾಸಿಗಳ್ದ ಮನೆಗಳು ಅವೆಲ್ಲ ನೋಡಿದ್ರೇ ಹೇಳ್ಬೋದು. ಎಷ್ಟೋ ಜನ ಅಪ್ಡೇಟ್ ಆಗಿದ್ದಾರೆ, ಸ್ವಲ್ಪ ಎಜುಕೇಷನ್ ಎಲ್ಲ ಇತ್ತು ನೋಡಿ ಅವ್ರಗಳ್ದೆ ಎಲ್ಲ ಪೋಸ್ಟರ್ಸ್ ಬೇರೆ ಬೇರೆ ಅವ್ರದ್ದೇ ಶುರು ಮಾಡ್ಕೊಂಡಿರೋದ್ರಿಂದ ಮೇ ಬಿ ಚೆನ್ನಾಗಿ ಓಡ್ತಾ ಇದೆ ಅನ್ಸುತ್ತೆ. ರೀಸೆಂಟಾಗಿ ನಾನು ನೋಡಿದ್ನಪ್ಪ, ಯಾರು ಬಾಲಿವುಡ್ ಸ್ಟಾರ್ಸು ಎಲ್ಲರನ್ನೂ ಕರೆಸ್ಬಿಟ್ಟು ಅಡ್ವರ್ಟೈಸ್ ಮಾಡಿಸ್ತಾ ಇದ್ದಾರೆ, ಅದು ಅಲ್ಲಿಂದ ಇಲ್ಲಿ ಕರೆಸ್ಬಿಟ್ಟು. ಓ ಫೈನಲಿ ನಾವಿವಾಗ ಈ ರೂಟಿಂದ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಬಂದಿದ್ದೀವಿ. ಸೂಪರ್ ಆಗಿದೆಯಲ್ಲ, ಕ್ರೇಜಿ ಸಖತ್ತಾಗಿದೆಯಲ್ಲ ಜಾಗ. ಓ ಯಾ, ನೋಡಿದ್ರೆ ಮಣ್ಣಿನ ರೋಡ್ ಕೂಡ ಇದೆ. ಫಾರೆಸ್ಟ್ ಗಾಡಿಗಳು, ಜಂಗಲ್ ಲಾಡ್ಜಸ್, ಫಾರೆಸ್ಟ್ ಚೆಕ್ ಪೋಸ್ಟ್ ಇಲ್ಲಿಂದ ಮೇನ್ಲಿ ಶುರು ಆಗ್ತೀವಪ್ಪ ತಾಗ. ಸೊ ಗೈಸ್ ಬಿಡ್ತಾ ಇದ್ದಾರೆ, ಬನ್ನಿ ಹೋಗಿ ಬರೋಣ. ಸುಮ್ಮನೆ ಚಮಕ್ ಅವರು ಹೇಳಿದ್ರು ಈ ರೂಟ್ ಬಿಡಲ್ಲ, ಇದು ತುಂಬ ಡೆನ್ಸ್ ಇರೋದ್ರಿಂದ ಇನ್ನೊಂದು ಪಕ್ಕದ ರೂಟ್ ಹೋಗ್ಬೋದು ಅಲ್ಲಿಗೆ ಜಾಯ್ನ್ ಆಗುತ್ತೆ. ಇಲ್ಲಿಂದ ಒಂದು ಅರೌಂಡ್ ಒಂದು 5 ಕಿಲೋಮೀಟರ್ಸ್ ತುಂಬ ಡೇಂಜರಸ್ ಇರೋದ್ರಿಂದ, ಯಾಕೆ ಅಂದರೆ ಯಾರೋ ಒಬ್ಬ ಬೈಕರ್ನೇ ತುಳು ಸಾಯಿಸ್ಬಿಟ್ಟಿರ್ತತ್ತೆ ಒಂದು ಆನೆ, ಅದಕ್ಕೋಸ್ಕರ ಇನ್ನೊಂದು ರೂಟ್ ಇದೆ ಅಲ್ಲಿ ಬೈಕ್ನ ಬಿಡ್ತಾರೆ. ಈ ಪರ್ಟಿಕ್ಯುಲರ್ ರೂಟಲ್ಲಿ ಬೈಕ್ ಬಿಡಲ್ಲ, ಓನ್ಲಿ 4-wheelers ಆರ್ ಬಸ್ ಅಂತ ಹೇಳಿದರು. ಏನು ಮಾಡೋಕ್ಕಾಗಲ್ಲ, ಇಲ್ಲ ತಗ್ ನಮ್ಮನ್ನ ಒಳಗಡೆ ಹಾಕ್ತಾರೆ. ನಾವು ಬಿಟ್ಬಿಡ್ಬೋದು ಸರ್, ಆಮೇಲೆ ಅಲ್ಲಿ ಇನ್ನೊಂದು ಚೆಕ್ ಪೋಸ್ಟಲ್ಲಿ ಹಿಡಿತಾರೆ, ಸುಮ್ಮನೆ ಎಲ್ಲ ಗಾಡಿ ಸೀಸ್ ಆಗುತ್ತೆ ಬೇಕಾಗಲ್ಲ ಅಂತ ಹೇಳಿದ್ರು. ಸೊ ಓಕೆ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಅರೌಂಡ್ ಲಿಟ್ರಲ್ಲಿ ಹೇಳಬೇಕು ಅಂದರೆ ಇನ್ನೊಂದು 15 ಕಿಲೋಮೀಟರ್ ಸುತ್ತಾಡ್ಬೇಕು ಇವಾಗ, ಏನು ಮಾಡೋಕ್ಕಾಗಲ್ಲ ಅಷ್ಟೆ. ಹೋಗಲೇ ಎಷ್ಟು ಚೆನ್ನಾಗಿದೆ ಅಂದರೆ ಇವರು ಇಲ್ಲಿ ಜಸ್ಟ್ ಬರೀ ಮಾಂಕ್ಸು ಅವ್ರುಗಳೇ ಸಿಗೋದು ಇಲ್ಲಿ ನೋಡಿ, ಎಲ್ಲ ಹುಡುಗರು ಮಾಂಕ್ಸ್. ಸಖತ್ತಾಗಿದೆ, ಪೀಸ್ಫುಲ್ ಆಗಿದೆ. ಅವ್ರು ಪಾಡಿ ಅವ್ರು ಇರ್ತಾರೆ, ನಾವು ಪಾಡಿ ನಾವು ಇರ್ತೀವಿ. ಇಷ್ಟು ನೆಮ್ಮದಿಯಾದ ಜಾಗ ಅಪ್ಪ, ಚೆನ್ನಾಗಿದೆ. ಇಲ್ಲೆಲ್ಲ ಫುಲ್ ಅವರೇ ಟಿಬೆಟ್ ಅವರೇ, ಸೊ ಎಲ್ಲ ಕಡೆ ಇದೆ, ನೀವು ನೋಡ್ಬೋದು ಈ ಕಲರ್ ಫ್ಲ್ಯಾಗ್ಗಳೆಲ್ಲ. ಅದೇನು ಅಂದರೆ ವಾಯುತತ್ವ, ಜಲತತ್ವ, ನಮ್ಮ ಪಂಚಭೂತಗಳೇನಿದೆ ಅವರೂ ಅದನ್ನು ಓಂ ಲಂ ರಂ ಇದರಲ್ಲೇ ಹೇಳ್ತಾರೆ. ಸೊ ಆ ಫ್ಲ್ಯಾಗ್ನ ಹಾಕ್ಕೊಂಡ್ರೆ ಏನು ಅಂದರೆ ನಿಮ್ಮ ಅದರಲ್ಲಿ ಪವರ್ ಆಫ್ ದಟ್ ಮಂತ್ರ ಓಂ ಅಂತ ಇದ್ದರೆ ಅಥವಾ ಲಂ ಅಂತ ಇದ್ದರೆ ಆ ತತ್ವಗಳೆಲ್ಲ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಅಂತ. ಇವಾಗ ಇನ್ನೊಂದು ರೂಟಲ್ಲಿ ಬಂದಿದ್ದೀವಿ, ಆದಷ್ಟು ಬಿಟ್ಟರೆ ಸಾಕು ನನಗೆ. ಸರ್ ಅವ್ರು ಅಲ್ಲಿಂದ ಇಲ್ಲಿ ಕಳಿಸಿದ್ರು, 40 ಕಿಲೋಮೀಟರ್ ಬಂದ್ವಿ ಆ ಕಡೆ, ಆ ರೂಟಲ್ಲಿ ಹೋಗಿದ್ವಿ ಫಸ್ಟ್ ನಾವು. ಸರ್ 40 ಕಿಲೋ ನೀವು ತಿಂಡಿ ತಿಂದಿದ್ರು ಅಥವಾ 40 ಅಲ್ಲ 100 ಕಿಲೋಮೀಟರ್ ಬಂದ್ರೆ ಕೂಡ ಇಲ್ಲಿ ಏನು ಆದೇಶ ಇದೆ ಅದನ್ನ ಫಾಲೋ ಆಗೋದು ಅಲ್ಲ. ಅವ್ರ ಹೇಳಿ ಕೇಳಿ, ನಾವೆಲ್ಲ ಬರ್ತಾನೆ ಇರ್ಲಿ ಅಲ್ಲಿ 2-wheeler ಅಲ್ಲಿ ಹೇಳಿರ್ತಾರೆ. ಅವ್ರ HD ಕೋಟೆ ಗೋಣಿಕೊಪ್ಪ ರೂಟ್ ಅಂದ್ರು, ಬಾವಲು ರೂಟ್ ಹೇಳಿರ್ತಾರೆ. HD ಕೋಟೆ ಅಂತಂದ್ರೆ ಅಲ್ಲೂ ಬರ್ತದೆ ಹೈವೇ, ಅದು HD ಕೋಟೆಗೆ ಹೋಗಿ 3 ಕಿಲೋಮೀಟರ್ ಯಾಂಡ್ ಪೋಸ್ಟ್ಗೆ ಹೋಗಿ ಯಾಂಡ್ ಪೋಸ್ಟ್ನಿಂದ ರೈಟ್ ತಗೊಂಡ್ರೆ ಹೈವೇ ಅದು, ಬಾವಲಿ ರೋಡ್, ಮೈಸೂರು ಮಾನಂದೋಡಿ ರೋಡ್. ನೀವು ನೇರವಾಗಿ ಹೋಗ್ಬೋದು ಅಲ್ಲಿ, ಬಂದಿದ್ರಿ ಮ್ಯಾಪ್ ನೋಡ್ಕೊಂಡು ಬಂದಿದ್ರಿ. ಇಲ್ಲ ಇಲ್ಲ, ಇರಿಟ್ಟಿಗೆ ಹೋಗ್ಬೇಕು ನಾವು. ತೋರಿಸ್ತೀನಿ, ಅವ್ರು ಹೇಳಿರೋದು ರೆಕಾರ್ಡ್ ಕೂಡ ಇದೆ, ನಾನು ಅವ್ರಿಗೆ 100 ಸತಿ ಕೇಳಿದ್ದೀನಿ ಸರ್ ಅಲ್ಲೇ ನಾ ಪಕ್ಕಾನ ಅಂತ. ಅವ್ರು ಹೂ ಅಂದ್ಮೇಲೆ ನಾವು ಅವ್ರ ಕೈ ಅವರು ನೇರವಾಗಿ ಮೇಟಿ ಕುಪ್ಪೆ ಕಲ್ಲಟ್ಟಿ ಗಿಟ್ಟು ಅಂತ ಹೇಳಿದ, ಅದೇ ಹೇಳಿದ್ದು ಸರ್. HD ಕೋಟೆ ಮೈಸೂರು ಮಾನಂದವಾಡಿ ರೋಡ್ ಅಂತ ಹೇಳಿದ್ರೆ ಗೊತ್ತಾ, ಮೇನ್ ರೋಡ್ ಹೋಗಿ ಅಲ್ಲಿ ಒಂದು ಬಲಗಡೆ ರೂಟ್ ಬರುತ್ತೆ, ಆ ಬಲಗಡೆ ರೂಟ್ ತಗೊಂಡೋದ್ರೆ ನಿಮ್ಗೆ ಅಲ್ಲಿಂದ ಇಷ್ಟೇ ಶಾರ್ಟ್ ಡಿಸ್ಟೆನ್ಸ್ ತೋರಿಸ್ತದು.
ಅವ್ರೇನಂದ್ರು ಅರ್ಧ ಕಟ್ಟ ಆ ಕಡೆಯಿಂದ ಬನ್ನಿ ಆ ಕಡೆಯಿಂದ ಒಳಗಡೆ ಹೋಗ್ಬೋದು ಅಂದ್ರು. ನೀವು ಅಲ್ಲೋರು ರೈಟ್ನೇ ತಗೋಬೇಕು ಹ್ಯಾಂಡ್ ಪೋಸ್ಟ್ ಹೋಗಿ. ಅಲ್ಲಿಗೆ ಹೋಗಿತ್ತು ಹುಣಸೂರಿಂದ ಹೋಗ್ಬೇಕಿತ್ತು, ಹುಣಸೂರು ತೋರಿಸ್ತಾ ಹುಣಸೂರಿಂದ ಹೋಗ್ಬೋದಾಗಿತ್ತು, ಇಲ್ಲಾಂದ್ರೆ ಅಲ್ಲೇ ಅಲ್ಲೇ ಹೋಗೋ ಮೈಸೂರು ಮನೆ ನೋಡಿ ನೀವು ಹೋಗ್ಬೋದಾಗಿತ್ತು. ಬಿಡಲ್ಲ ಅಂತ ಸರ್, ಇದು ಕೋರಿಯರ್ ಟೂ ವೀಲರ್ ಅಲ್ಲ, ಇಲ್ಲ ಟೂ ವೀಲರ್ ಮತ್ತೆ ಕೋರ್ ಅನಿಮಲ್ ಮೂಮೆಂಟ್ಸ್ ಅಲ್ಲೇ ಬಿಡ್ತಾರೆ ಸರ್. ಈಗ ಅಯ್ಯರ್ ಅಥಾರಿಟಿ ನಮ್ಗೆ ಏನು ಆದೇಶ ಕೊಟ್ಟಿದೆ ಅದ್ರ ಪ್ರಕಾರ ನಾವು ಡ್ಯೂಟಿ ಮಾಡ್ಲೇಬೇಕು ಇಲ್ಲಿ. ಹೌದು, ಹೇಳಿದಿಕ್ ಇಲ್ಲಿ ಬಂದೋ ನಾವು. ಈಗ ನಾನು ಹೇಳ್ತಾ ಇದೀನಲ್ಲ ಸರ್, ನೀವೆಲ್ಲ ಹಿಂಗೆ ಆಟ ಆಡ್ಕೊಂಡಿದ್ರೆ ನಾವು ಎಷ್ಟಂತ ಓಡ್ಸೋಣ. ಆಟ ಅನ್ಬಿಡಿ ಸರ್, ಬೆಳಗ್ಗೆ ಡ್ಯೂಟಿ ಅದು ಆಟ. ಬಟ್ ಅವ್ರು ಅಲ್ಲಿ ಹೇಳಿದ್ರು ಸರ್, ಅವ್ರು ಎಲ್ಲಿ ಹೇಳಿದಕ್ ನಾವ್ ಇಲ್ಲಿ ಬಂದ, ನಮ್ಗೆ ಈ ರೂಟೇ ಗೊತ್ತಿಲ್ಲ, ನಮ್ ತಲೆಯಲ್ಲೂ ಇದು ಇಲ್ಲಿದೆ ಅನ್ನೋದೇ ಗೊತ್ತಿಲ್ಲ. ಏನ್ ಹೇಳಿರ್ತಾರೆ ಗೊತ್ತಾ ಸರ್, ನಾನು ಸುಳ್ಳು ಹೇಳಿಸಲ್ಲ, ನೀವು ಕ್ಯಾಮ್ರಾಲ್ ರೆಕಾರ್ಡ್ ಆಗಿದೆ. ನಾನೇ ತೋರಿಸ್ತೀನಿ. ಎಚ್ ಡಿ ಕೋಟೆಗೆ ಹೋಗಿ, ಎಚ್ ಡಿ ಕೋಟೆಯಿಂದ ಯಾಂಡ್ ಪೋಸ್ಟ್ ಯಾಂಡ್ ಪೋಸ್ಟ್ ಅಂತ ಹೇಳಿರ್ತಾರೆ. ನೀವು ಶಾರ್ಟ್ ಕಟ್ ಮ್ಯಾಪ್ ನೋಡ್ಕೊಂಡು ಅವ್ರ ಹತ್ರ ಅವ್ರ ಮೇಟಿ ಕಲ್ಲ ಟಿಕೆಟ್ ಅಂತ ಹೇಳಿಲ್ಲ ಸರ್, ಹೇಳಲ್ಲ. ಬಾರ್ಡರ್ ಕೇರಳ ಕರ್ನಾಟಕ ಬಾರ್ಡರ್, ಕರ್ನಾಟಕ ಬಾರ್ಡರ್ ಸರ್. ಇಷ್ಟೊತ್ತಿಗೆ ನಾವ್ ಇರಿಟಿ ಸೇರ್ಬಿಡ್ತಾ ಇದ್ವಿ, ಅಲ್ಲಿ ಏನು ಒಂದ್ 4 ಕಿಲೋಮೀಟರ್ ಬಿಟ್ಟಿದ್ರೆ ಹೋಗ್ತಾ ಇದ್ವಿ. ಬಾವಲಿ ದಾಟಿ ಕಾಟಿಕೊಳ್ಳಂನಿಂದ ರೈಟ್ ತಗೊಂಡ್ರೆ ಸುತ್ತಕ್ಕೆ ಬಂದ್ಬಿಡ್ತೀರ, ಸುತ್ತಂದ್ರೆ ಇರಿಟಿಗೆ ಬಂದ್ಬಿಡ್ತೀರ. ವೆರಿ ಶಾರ್ಟ್ ಇಲ್ಲೋದ್ರೆ ಹುಣಸೂರು ಮೇಲೆ ಎಂತೆಂತ ದೊಡ್ಡ ದೊಡ್ಡ ಫಾರೆಸ್ಟ್ ಅಲ್ಲಿ ಹೆಂಗೆಲ್ಲ ಬಿಡ್ತಾರೆ, ಪಕ್ಕದಲ್ಲಿ ಟೈಗರ್ ಲೈನ್ಸ್ ಎಲ್ಲ ಇರುತ್ತೆ. ನಮ್ ಇಂಡಿಯಾದಲ್ಲೇ ನಮ್ ಕರೆದು ನಮ್ ಕರ್ನಾಟಕದಲ್ಲೇ ಬಿಡಲ್ಲ ಸರ್. ನೀವ್ ಹಂಗ ಅನ್ಬೇಡಿ, ನಾವ್ ಬಿಟ್ ನೋಡಿ ಎಷ್ಟ್ ಫೇಮಸ್ ಮಾಡ್ತೀವಿ ಅಂತ. ಆತರ ಹೈಲೈಟ್ಸ್ ಬೇಡ ಗುರು, ಆತರ ಹೈಲೈಟ್ಸ್ ಇದೆ ಸರ್. ನಾಗರೋಳೆ ನಾಗರೋಳೆ ಟಾಪ್ 5 ಅಲ್ಲಿ ಇದೆ ಸರ್. ಇಲ್ಲಿ ನೀವು ಇಲ್ಲಿ ಬಿಟ್ರೆ ಇಷ್ಟ ಆಗಿದ್ರೆ ನಾವು ಡೈರೆಕ್ಟ್ ಆಗಿ ಕೇರಳ ರೂಟಲ್ಲಿ ಹೊರಟೋಗ್ಬೋದಿತ್ತು. ನೀವು ಇಲ್ಲಿ ಬಿಟ್ರೆ ನಾವು ಮನೆಗೆ ಹೋಗ್ತೀವಿ. ಏನು ಪ್ರಾಬ್ಲಮ್ ಇದೆ ಸರ್ ಇಲ್ಲಿ? ಪ್ರಾಬ್ಲಮ್ ಏನಿಲ್ಲ, ಆದೇ ಸರ್ ಅಲ್ಲಿ ಹೇಳಿದ್ರೆ ನಾವು ಬರ್ತಾನೆ ಇರಲಿಲ್ಲ ಸರ್. ಸೊ ಸ್ನೇಹಿತರೆ, ನಾಗರಹೊಳೆ ಒಳಗಡೆ ಬೈಕ್ಸ್ನ ಬಿಡೋದೇ ಇಲ್ಲ. ಸೊ ವಿ ಆರ್ ಡನ್ ವಿತ್ ನಾಗರಹೊಳೆ. ಸೊ ಲಿಟ್ರಲಿ ಒಂದು 4-5 ಗೇಟ್ಸ್ ಇದೆ, ಅದರಲ್ಲಿ ನಾವು 2 ಗೇಟಿಗೆ ಬಂದ್ವಿ, 2 ಗೇಟಲ್ಲೂ ನಮ್ಮನ್ನ ಬಿಡಲಿಲ್ಲ. ಯಾಕೆ ಅಂದರೆ ತುಂಬ ಡೆನ್ಸ್ ಇರೋದ್ರಿಂದ ತುಂಬ ಹುಲಿ ಮತ್ತು ಆನೆಗಳದು ಓಡಾಟ ಜಾಸ್ತಿ ಇದೆ. ಬೈಕ್ಸ್ ಬಿಡೋದೇ ಇಲ್ಲ, ಇಲ್ಲೂ ಬಿಡಲ್ಲ. ಟೂ ವೀಲರ್ಸು ಏನೇ ಮಾಡಿದ್ರು, ಮೋದಿ ಬಂದ್ರೂ ಬಿಡಲ್ಲ ಅನ್ನೋ ರೇಂಜ್ಗೆ ಹೇಳಿದ್ರು ಅವರು. ಸರಿ ಅಂತ ಹೇಳಿ ಇನ್ನೊಬ್ರು ಯಾರೋ ಒಬ್ಬರು ಮಂಡ್ಯದವರು ಮಂಡ್ಯದವರೊಬ್ಬರು ಸಿಕ್ಕಿದ್ರು, ಅವರು ಒಂದೊಳ್ಳೆ ರೂಟ್ ಹೇಳಿದ್ದಾರೆ, ಅಲ್ಲೂ ಸೈಟಿಂಗ್ ಆಗ್ಬೋದು, ಹಾಗೇ ಆಗತ್ತೆ ಗ್ಯಾರಂಟಿ. ಇಲ್ಲಿಂದ ನಾವು ಮತ್ತಿಗೂಡು ಎಲಿಫೆಂಟ್ ಕ್ಯಾಂಪ್ಗೆ ಹೋಗೋಣ ಅಂತ. ಇಲ್ಲೇ ಹತ್ತಿರದಲ್ಲೇ ಇರೋದ್ರಿಂದ ಚಿಕ್ಕ ಚಿಕ್ಕ ಆನೆ ಮರಿಗಳ ಜೊತೆನೂ ಆಟ ಆಡ್ಬೋದು, ದೊಡ್ಡ ಆನೆಗಳ ಜೊತೆನೂ ಅಲ್ಲಿ ಫೋಟೋಗಳೆಲ್ಲ ತೆಗೆಸ್ಕೋಬೋದು ಅಂತ ಒಬ್ರು ಹೇಳಿದ್ರು. ಸೊ ಅಲ್ಲಾದರೂ ಹೋಗ್ಬಿಟ್ಟು ರಿಯಲ್ಲಾಗಿ ಆನೆಗಳ ಜೊತೆ ಒಂದು ಫೋಟೋ ಅಥವಾ ಏನೋ ನೋಡೋಣ. ನಮ್ಮದು ಪಾಲಿಗೆ ಬಂದಿದ್ದು ನಾಗರಹೊಳೆ ಇಷ್ಟ. Thank you.